ಇನ್ನೂ ಒಂದು ಕ್ವಶನ್ ಜಾಬ್ ಕಾಲ್ ಶೀಟ್ ಅಲ್ಲಿ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಜಾಬ್ ಲೆಡ್ಜರ್ ಇನ್ ರೆಸ್ಪೆಕ್ಟ್ ಆಫ್ ಜಾಬ್ ನಂಬರ್ 707. ನೋಡಿ ಇಲ್ಲಿ ಬರೀಬೇಕಾದ್ರೆ ಜಾಬ್ ನಂಬರ್ 707 ಅಂತ ಬರೀ, ಅದೊಂದು ಎಕ್ಸ್ಪೈರ್. ಓಕೆ, ಮೆಟೀರಿಯಲ್ಸ್ 3400, ವೇಜಸ್ ಆಫ್ ಡಿಪಾರ್ಟ್ಮೆಂಟ್ ಎ 80 ಅವರ್ಸ್ ಅಟ್ 50 ರೂಪಾಯಿ, ಡಿಪಾರ್ಟ್ಮೆಂಟ್ ಬಿ 60 ಅವರ್ಸ್ ಅಟ್ 4 ರೂಪಾಯಿ. ವೇರಿಯಬಲ್ ಓವರ್ ಹೆಡ್ಸ್ ಡಿಪಾರ್ಟ್ಮೆಂಟ್ ಎ 5000 ರೂಪೀಸ್ ಫಾರ್ 4000 ಅವರ್ಸ್ ಡೈರೆಕ್ಟ್ ಅವರ್ಸ್, ಡಿಪಾರ್ಟ್ಮೆಂಟ್ ಬಿ 6000 ಡೈರೆಕ್ಟ್ ಅವರ್ಸ್ ಫಾರ್ ಎಷ್ಟು ಅವರ್ಸ್ ಸೇಮ್ 5000 ರೂಪೀಸ್ ಫಾರ್ 4000 ಡೈರೆಕ್ಟ್ ಅವರ್ಸ್, ಡಿಪಾರ್ಟ್ಮೆಂಟ್ ಬಿ 5000 ರೂಪೀಸ್ ಫಾರ್ 6000 ಅವರ್ಸ್. ಓಕೆನಾ, ಸೇಮ್ ಅಮೌಂಟ್ ಆಗಿದೆ. ಫಿಕ್ಸ್ ಓವರ್ ಹೆಡ್ ರುಪೀಸ್ 7500 ಫಾರ್ 10000 ಅವರ್ಸ್ ಫಾರ್ ನಾರ್ಮಲ್ ವರ್ಕಿಂಗ್ ಟೈಮ್ ಆಫ್ ದ ಫ್ಯಾಕ್ಟರಿ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ದ ಜಾಬ್ 707, ಎಸ್ಟಿಮೇಟ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಫ್ ದ ಪ್ರೈಸ್ ಕೋಟೆಡ್ ಈಸ್ 4750 ರುಪೀಸ್ ಅಂತ ಇದೆ. ಓಕೆನಾ, ಈಗ ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ 3400 ರುಪೀಸ್ ಇದೆ, ಕರೆಕ್ಟ್? ಇದು ತುಂಬಾ ಡಿಫರೆಂಟ್ ಆಗಿದೆ ಕ್ವಶನ್, ಹೇಳ್ತೀನಿ ಏನಕ್ಕೆ ಅಂತ ನೋಡ್ತಾ ಇದೀನಪ್ಪ. ಲೇಬರ್ ಬಂದು ಎ 80 ಅವರ್ಸ್ 1 ಅವರ್ಗೆ 2 ರುಪೀಸ್ 50 ಪೈಸೆ ಕೊಡ್ತಾರಂತೆ, ಬಿಗೆ 60 ಅವರ್ಸ್ 4 ರುಪೀಸ್ ಪರ್ ಅವರ್ ಕೊಡ್ತಾರೆ, ಎಷ್ಟಾಯ್ತು? 25 ಇನ್ನೂರು ಆರ್ ನಾಲ್ಕಲ 24, ಒಟ್ಟು ಎಷ್ಟಾಯ್ತು? 440 ರೂಪಾಯಿ. ಅಲ್ಲಿಗೆ 3840 ಏನಿದು ಪ್ರೈಮ್ ಕಾಸ್ಟ್, ಇದಕ್ಕೆ ಏನ್ ಆಡ್ ಮಾಡ್ಬೇಕು? ಫ್ಯಾಕ್ಟರಿ ಓವರ್ ಹೆಡ್. ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಡಿಪಾರ್ಟ್ಮೆಂಟ್ ಎ ಅವನು ಓಕೆನಾ 5000 ರೂಪಾಯಿ ಕೊಡ್ತಾರಂತೆ, ಎಷ್ಟವರೆಗೆ? 4000. ಆದ್ರೆ ಎ ಎಷ್ಟು ಕೆಲಸ ಮಾಡ್ತಾರೆ? ಬರೀ 100 ರುಪೀಸ್. ಡಿಪಾರ್ಟ್ಮೆಂಟ್ ಬಿಗೆ 5000 ರೂಪಾಯಿ ಕೊಡ್ತಾರಂತೆ, ಆದ್ರೆ ಎಷ್ಟು ಗಂಟೆಗೆ? ಆದ್ರೆ ಅವ್ನು ಕೆಲಸ ಮಾಡ್ತಾರೆ ಎಷ್ಟು? 60 ಅವರ್ಸ್, ಕರೆಕ್ಟಾ? ಎಷ್ಟು ಬರುತ್ತೆ? 49 50 ರುಪೀಸ್ ಆಗ್ತೀವಿ. ಓಕೆನಾ, ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 150 ರುಪೀಸ್ ಆಗ್ತದೆ. ಅಲ್ಲಿಗೆ 3990 ಆಯ್ತು. ಇದನ್ನ ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನದು? ಆಫೀಸ್ ಓವರ್ ಹೆಡ್ಸ್. ಆಫೀಸ್ ಓವರ್ ಹೆಡ್ ಅಲ್ಲಿ ಫಿಕ್ಸ್ಡ್ ಅಂತ ಇದೆ, ಕರೆಕ್ಟಾ? ಫಿಕ್ಸ್ಡ್ ಓವರ್ ಹೆಡ್ ನೋಡಿ, ಫಿಕ್ಸ್ಡ್ ಎಷ್ಟಿದೆ ಅಂತಪ್ಪ ಅಂದ್ರೆ 7500 ರೂಪಾಯಿ 10000 ಅವರ್ಸ್ ಆದ್ರೆ ಅವ್ನ್ ಕೆಲಸ ಮಾಡಿರೋದು ಬರೀ 140 ಅವರ್ಸ್ ಅಷ್ಟೇ, 80 + 60 ಕರೆಕ್ಟಾ? ಎಷ್ಟಾಗುತ್ತೆ? 1050 ರುಪೀಸ್ ಆಗುತ್ತೆ. ಹಾಗಾದ್ರೆ ಟೋಟಲ್ ಕಾಸ್ಟ್ ಎಷ್ಟಾಯ್ತು? 5040 ಆಯ್ತು, ಕರೆಕ್ಟಾ? ಅವನೇನ್ ಹೇಳ್ತಾ ಇದ್ದಾನೆ, ಕಾಸ್ಟ್ 5040 ರೂಪಾಯಿ ಆಗಿ ಅವನೇನದು ಸರಿ ಆಯ್ತು. ಅಲ್ಲಿಗೆ ಟೋಟಲ್ ಕಾಸ್ಟ್ ಎಷ್ಟಾಯ್ತು? 4095 ರೂಪಾಯಿ. ಇದನ್ನ ಏನಾದ್ರೂ ನಾವು ಸೇಲ್ಸ್ ಕೋಟೆಡ್ ಓಕೆನಾ, ಎಷ್ಟು ಕೋಟ್ ಮಾಡಿದ್ರೆ 4750 ರೂಪಾಯಿಗೆ ಏನಾದ್ರೂ ಮಾರಕ್ಕೆ ನಾವು ಹೊರಟ್ರೆ ಎಷ್ಟು ರೂಪಾಯಿ ಪ್ರಾಫಿಟ್ ಬರುತ್ತೆ ನಮ್ಗೆ, ಅದನ್ನೇ ಕಂಡುಹಿಡಿಯಬೇಕು ಈ ಕ್ವಶನ್ ಅಲ್ಲಿ. 655 ಹತ್ತು 5 15 1 6 1 7 650 ಬರ್ತಾ, ಕರೆಕ್ಟೇನಾ? ಅಲ್ಲಿಗೆ ನಮಗೆ ಇಷ್ಟು ಅಸಲು ಬಿದ್ದರೆ ಇಷ್ಟಕ್ಕೆ ಮಾರಿದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕೇಳಿದ, ಎಷ್ಟು ಬರುತ್ತೆ? ನೋಡಿ ಈ ಪಾಯಿಂಟ್ ಈ ಕ್ವಶನ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್.
ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಸೊನ್ನೆ ಮಾರ್ಕ್ಸ್ ಓಕೆನಾ